आरटीए कार्यकर्ता विनायक बालिगा कोलेयागी 6 वर्ष संदिद्दु बालिगा कोले प्रकरणवन्न एसआईटी तनिखेगोळपडिसलु ओत्तायिसि देशप्रेमी संघटनेगळ ओक्कूटद नेतृत्वदल्लि वेंकटरमण देवळद बळियिंद बालिगा मनेयवरेगे मेरवणिगे हागू सार्वजनिक सभे नडेदवु। ई कार्यक्रमदल्लि प्रोफेसर नरेंद्र नायक, डाक्टर पिवि भंडारी, डिवैएफ्ऐ राज्य मुखंडरद मुनीर काटिपळ्ळ, एम देवदास, रघु एक्कर, वि कुक्यान, करुणाकर्, अमृत शेणि, केपीसीसी महिला राज्याध्यक्षरद पुष्पा अमरनाथ, सूरय्य, शालेट पिंटू, मंजुला नायक, माजी कॉर्पोरेटर प्रकाश सालियन मोदलादवरु भागवहिसिदरु। विनायक बालिगर मर्डर आगलु नडेद संचिन बग्गे स्पेशल इन्वेस्टिगेशन टीम आगबेकु इदन्नु वर्षगट्टलेयिंद हेळिकोंडु बंदिद्देवे। कोरडु सरकारक्के इदु काणता इल्ल, किवुडु सरकारक्के इदु केळ्ता इल्ल। ನಮ್ಮ ಸರ್ಕಾರ ಅಂತ ಯಾಕೆ ಹೇಳ್ತೇನೆ, ವಿನಾಯಕ ಬಾಳಿಗರ ಕೊಲೆ ಆದಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ವಿನಾಯಕ ಬಾಳಿಗರ ಕೊಲೆ ಆದ ನಂತರ ಕಾಂಗ್ರೆಸ್ ಸರ್ಕಾರ ಬಿತ್ತು। ಯಾವ ಸರ್ಕಾರ ಬಂತು, ಜೆಡಿಎಸ್ ಸಪೋರ್ಟೆಡ್ ಬೈ ಕಾಂಗ್ರೆಸ್ ಬಂತು, ಅದು ಬಿತ್ತು। ಮತ್ತೆ ಬಂತು ಯಾವುದು, ಬಿಜೆಪಿ ಸರ್ಕಾರ, ವಿನಾಯಕ ಬಾಳಿಗರ ಪಕ್ಷದ ಸರ್ಕಾರ, ಆರ್ಎಸ್ಎಸ್ ನ ಸರ್ಕಾರ, ಆರ್ಎಸ್ಎಸ್ ಹಿಂದೆ ಇರುವ ಸರ್ಕಾರ। ಆರ್ಎಸ್ಎಸ್ ನಲ್ಲಿ ನಾನು ಅವರ ಧೋರಣೆಗಳನ್ನು ಒಪ್ಪದೆ ಇಲ್ಲದವರು, ಪ್ರಾಮಾಣಿಕರನ್ನು ನೋಡಿದ್ದೇನೆ ನಾನು। ಒಂದು ಕಾಲದಲ್ಲಿ ನಮ್ಮ ಆಪೋಸಿಷನ್ ಅಂದ್ರೆ ಕಾಂಗ್ರೆಸ್ ಆಪೋಸಿಷನ್ ಇತ್ತು, ಕಾಂಗ್ರೆಸ್ ನವರು ರೂಲಿಂಗ್ ಮಾಡ್ತಿದ್ರು, ಎಲ್ಲ ಅನ್ಯಾಯ ಮಾಡ್ತಿದ್ರು, ಅವರನ್ನು ವಿರೋಧಿಸೋರೆಲ್ಲ ನಾವು ಒಟ್ಟಿಗೆ ಇದ್ದೆವು। ಆ ಟೈಮಲ್ಲಿ ನಾನು ಅವರ ಜೊತೆ ಇದ್ದೆ ಕಾಂಗ್ರೆಸ್ ಅನ್ನು ವಿರೋಧಿಸುವುದರಲ್ಲಿ। ಆಗ ಎರಡು ಜೊತೆ ಬಟ್ಟೆ ಇದ್ದವರನ್ನು ನೋಡಿದೆ ನಾನು, ಆರ್ಎಸ್ಎಸ್ ನಲ್ಲಿ ನಂಬ್ತಿರ ಇಲ್ಲ, ಒಂದು ಜೊತೆ ಬಟ್ಟೆಯನ್ನು ಒಗೆಯಲಿಕ್ಕೆ ಹಾಕಿ ಇನ್ನೊಂದು ಬಟ್ಟೆಯನ್ನು ಹಾಕಿಕೊಳ್ಳುವಂತವರನ್ನು ನೋಡಿದೆ। ಇವತ್ತು ಇವರೆಲ್ಲಿದ್ದಾರೆ, ಇವರ ನಿಷ್ಠಾವಂತ ಕಾರ್ಯಕರ್ತನ ಕೊಚ್ಚಿ ಕೊಚ್ಚಿ ಕೊಲೆಯಾದಾಗ ಏನು ಮಾಡ್ತಾ ಇದ್ದೀರಿ? ಭಾರತ ಮಾತೆಯ ರಕ್ಷಕರು, ಗೋಮಾತೆಯ ರಕ್ಷಕರು, ನಿಮ್ಮದೇ ಪಾರ್ಟಿಯ, ನಿಮ್ಮದೇ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇಲೆಕ್ಷನ್ ಟೈಮ್ ಅಲ್ಲಿ ಅಲ್ಲಿ ಊತಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಊಟ ತಿಂಡಿ ಬಿಟ್ಟು, ಯಾಕಂದ್ರೆ ನಾನು ವಿನಾಯಕ ಬಾಳಿಗರ ಮನೆಯಲ್ಲಿ ಇರೋ ಫೈಲ್ಸ್ ನೋಡಿದ್ದೆ, ಅಲ್ಲಿ ಭೂತಿನ ಎಲ್ಲ ಓಟಿಸಿದ್ದು ನಿಷ್ಠಿತ್ತು, ಟಿಕ್ಗಳು ಅದು ಇದು ಎಲ್ಲ। ಇಂಥ ನಿಷ್ಠಾವಂತನ ಕೊಲೆಯಾದಾಗ ಬೇರೆ ಸರ್ಕಾರಗಳಿದ್ದು ಸ್ವಾಮಿ, ಈಗ ನೀವು ಬಂದಿದ್ದೀರಲ್ಲ ಕುರ್ಚಿಯ ಮೇಲೆ, ಮಾಡಿ ಎಸ್ಐಟಿ ಮಾಡಿ, ಇನ್ವೆಸ್ಟಿಗೇಷನ್ ಮಾಡಿ, ತಾಕತ್ತಿದೆಯಾ ನಿಮಗೆ ಬೊಮ್ಮಾಯಿಯವರೇ, ಮಾಡಿ।